ಹಲೋ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆನೂ ನಾನೊಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡಿದ್ದೆ. ತುಂಬ ಜನ ಡೌಟ್ಸನ್ನು ಕೇಳ್ತಾ ಇದ್ರು, ಅದಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕ್ರೆಡಿಟ್ ಕಾರ್ಡ್ ಅಂದರೆ ಏನು, ಅದನ್ನು ಯಾವ ರೀತಿ ಯೂಸ್ ಮಾಡೋದು, ಕ್ರೆಡಿಟ್ ಕಾರ್ಡ್ ತೊಗೊಳ್ಬೇಕಾ ಅಥವಾ ಬೇಡ, ತೊಗೊಂಡ್ರೆ ಯಾವ ಕ್ರೆಡಿಟ್ ಕಾರ್ಡನ್ನ ತೊಗೋಬೇಕು ಎಲ್ಲವನ್ನು ನೋಡೋಣ. ಸೊ ಬ್ಯಾಂಕಲ್ಲಿ ನಿಮ್ಮದೊಂದು ಅಕೌಂಟ್ ಇದೆ ಅಂದರೆ ಅದಕ್ಕೊಂದು ಡೆಬಿಟ್ ಕಾರ್ಡ್ ಅಂತ ಇದ್ದೇ ಇರುತ್ತೆ. ಸೊ ಅಥವಾ ನಾವು ಎ ಟಿ ಎಮ್ ಕಾರ್ಡ್ ಅಂತ ಸಹ ಕರಿತೀವಿ. ನಿಮ್ಮ ಅಕೌಂಟಲ್ಲಿ 10,000 ರೂಪಾಯಿ ಇದ್ದರೆ ನೀವು ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡಿ ದುಡ್ಡು ತೆಗೆದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಕಟ್ಟಾಗುತ್ತೆ. ನೀವು ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡಿ ದುಡ್ಡು ತೆಗಿಬೋದು ಅಥವಾ ಫೋನ್ಪೇ, ಪೇಟಿಎಮ್ ಈ ಥರದ ಟ್ರಾನ್ಸ್ಫರ್ ಕೂಡ ನೀವು ಮಾಡ್ಬೋದು. ಸೊ ಈ ರೀತಿ ಮಾಡಿದಾಗಲೆಲ್ಲ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗುತ್ತೆ. ಆದರೆ ಕ್ರೆಡಿಟ್ ಕಾರ್ಡ್ ಅಂದರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಲಿ ಅಥವಾ ದುಡ್ಡು ಇಲ್ಲದೇ ಇರಲಿ, ಆದರೂ ಕೂಡ ನೀವು ದುಡ್ಡನ್ನು ಖರ್ಚು ಮಾಡ್ಬೋದು. ಇದಕ್ಕೆ ನಾವು ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ, ನಿಮ್ಮ ಅಕೌಂಟಲ್ಲಿ 10,000 ರೂಪಾಯಿ ಇದ್ದಾಗಲೂ ಕೂಡ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಖರ್ಚು ಮಾಡಿದರೆ ನಿಮ್ಮ ಅಕೌಂಟ್ನಿಂದ 1 ರೂಪಾಯಿ ಕೂಡ ಕಟ್ಟಾಗೋದಿಲ್ಲ. ದುಡ್ಡು ಕಟ್ ಆಗೋಕೆ ಅಂತಲೇ ಒಂದು ದಿನವನ್ನು ನಿಗದಿ ಮಾಡಿರ್ತಾರೆ, ಅದೇ ದಿನ ನಿಮ್ಮ ಅಕೌಂಟ್ನಿಂದ ನೀವು ಖರ್ಚು ಮಾಡಿರ್ತಕ್ಕಂಥ ಹಣ ಕಟ್ಟಾಗುತ್ತೆ. ಇದಕ್ಕೆ ನಿಮಗೆ ಬ್ಯಾಂಕ್ನವರು 50 ದಿನಗಳ ಸಮಯವನ್ನು ಕೊಟ್ಟಿರ್ತಾರೆ. ನೀವು 50 ದಿನಕ್ಕೆ ನೀವು ಖರ್ಚು ಮಾಡಿದ ಹಣವನ್ನು ತುಂಬಲಿಲ್ಲ ಅಥವಾ ನಿಮ್ಮ ಅಕೌಂಟಲ್ಲಿ ಇರಲಿಲ್ಲ ಅಂತ ಅಂದರೆ ಅದಕ್ಕೆ ಬಡ್ಡಿಯನ್ನು ಸಹಿತ ಹಾಕ್ತಾರೆ, ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಬಿದ್ದು ಹೋಗ್ಬಿಡುತ್ತೆ. ಹಲವಾರು ಬ್ಯಾಂಕುಗಳು ಹಲವಾರು ಥರದ ಕ್ರೆಡಿಟ್ ಕಾರ್ಡ್ಗಳನ್ನು ಒದಗಿಸುತ್ತವೆ. ಕೆಲವೊಂದಿಷ್ಟು ಕ್ರೆಡಿಟ್ ಕಾರ್ಡ್ಗಳು ಕ್ಯಾಶ್ ಬ್ಯಾಕ್ಗೆ ಫೇಮಸ್ ಆದರೆ ಇನ್ನೂ ಕೆಲವೊಂದಿಷ್ಟು ಇನ್ಸ್ಟಂಟ್ ಡಿಸ್ಕೌಂಟ್ಗೆ ಫೇಮಸ್ ಆಗಿರುತ್ತವೆ. ರಿವಾರ್ಡ್ ಪಾಯಿಂಟ್ಸ್ ಅಂತೂ ಎಲ್ಲ ಕ್ರೆಡಿಟ್ ಕಾರ್ಡ್ಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ 2 ಡೇಟ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇವೆರಡು ಡೇಟು ಕ್ರೆಡಿಟ್ ಕಾರ್ಡ್ ಯೂಸರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಬಿಲ್ಲಿಂಗ್ ಡೇಟ್ ಮತ್ತು ಪೇಮೆಂಟ್ ಡೇಟ್. ಸೊ ಬಿಲ್ಲಿಂಗ್ ಡೇಟ್ ಅಂದರೆ ನೀವು ಕ್ರೆಡಿಟ್ ಕಾರ್ಡ್ನ ಬಳಸಿ ಎಷ್ಟು ಹಣವನ್ನು ಖರ್ಚು ಮಾಡಿದ್ರು ಅದರ ಒಂದು ಬಿಲ್ಲನ್ನು ನಿಮಗೆ SMS ಅಥವಾ ಜಿಮೇಲ್ ಮುಖಾಂತರ ನಿಮಗೆ ಕಳಿಸ್ತಾರೆ, ಅದನ್ನು ನಾವು ಬಿಲ್ಲಿಂಗ್ ಡೇಟ್ ಅಂತ ಕರಿತೀವಿ. ನೀವು ಬಿಲ್ ಬಂದ ನಂತರ ಅದನ್ನು ತುಂಬೋದಕ್ಕೆ ಒಂದು ದಿನವನ್ನು ನಿಗದಿ ಮಾಡಿರ್ತಾರೆ, ಆ ತಾರೀಕನ್ನು ಪೇಮೆಂಟ್ ಡೇಟ್ ಅಥವಾ ಡ್ಯೂ ಡೇಟ್ ಅಂತ ಕರಿತೀವಿ. ಸೊ ನಾನು ಇಲ್ಲೊಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ. ಒಂದು ಕ್ರೆಡಿಟ್ ಕಾರ್ಡ್ನ ಬಿಲ್ಲಿಂಗ್ ಡೇಟ್ 15ನೇ ತಾರೀಕು ಇದೆ ಅಂತ ಅಂದುಕೊಳ್ಳೋಣ. ಸೊ ನಾನು ಇಲ್ಲಿ ಎಕ್ಸಾಂಪಲ್ಗೆ ಅಂತ 15ನೇ ತಾರೀಕು ತೊಗೊಳ್ತಾ ಇರೋದು. ಎಲ್ಲ ಕ್ರೆಡಿಟ್ ಕಾರ್ಡ್ನದು 15ನೇ ತಾರೀಕು ಬಿಲ್ಲಿಂಗ್ ಡೇಟ್ ಇರಬೇಕು ಅಂತ ಏನೂ ಇಲ್ಲ. 15, 16, 20 ಈ ರೀತಿ ಚೇಂಜಸ್ ಇರ್ಬೋದು. ನಿಮಗೆ ಹೊಸದಾಗಿ ಕ್ರೆಡಿಟ್ ಕಾರ್ಡ್ ಬಂದಾಗ ಅದರಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ ನಿಮ್ಮ ಬಿಲ್ಲಿಂಗ್ ಡೇಟ್ ಯಾವತ್ತಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಸೊ ಪ್ರತಿ ತಿಂಗಳು 15ನೇ ತಾರೀಕು ನಿಮಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಬಿಲ್ ಬರುತ್ತೆ. ನೀವೇನಾದರೂ ಖರ್ಚು ಮಾಡಿದರೆ ಖರ್ಚು ಮಾಡಿದಷ್ಟು ಹಣ ಬಿಲ್ಲಲ್ಲಿ ಜಿಮೇಲ್ ಮುಖಾಂತರ ನಿಮಗೆ ಬರುತ್ತೆ. ನೀವೇನು ಖರ್ಚು ಮಾಡಿಲ್ಲ ಅಂದರೂ ಸಹಿತ ನಿಮಗೆ ಒಂದು ಬಿಲ್ ಬರುತ್ತೆ, ಆದರೆ ನೀವು ತುಂಬಬೇಕಾಗಿರೋ ಅಮೌಂಟು 0 ಇರುತ್ತೆ. ಯಾವತ್ತೂ ನೆನಪಿಟ್ಕೊಳ್ಳಿ, ನಿಮಗೆ ಬಿಲ್ ಬಂದ 20 ದಿನಗಳ ನಂತರ ನಿಮ್ಮ ಪೇಮೆಂಟ್ ಡೇಟ್ ಇರುತ್ತೆ. 15ನೇ ತಾರೀಕು ನಿಮಗೆ ಬಿಲ್ ಬಂದರೆ ನೀವು ಆ ಅಮೌಂಟನ್ನು ತುಂಬಬೇಕಾಗಿರೋದು 20 ದಿನಗಳ ನಂತರ, ಅಂದರೆ ನೆಕ್ಸ್ಟ್ ಮಂತ್ 5ನೇ ತಾರೀಕು. ಸೊ ನಿಮ್ಮ ಬಿಲ್ಲಿಂಗ್ ಡೇಟ್ ಏನಾದರೂ 16ನೇ ತಾರೀಕು ಇದ್ದರೆ ನಿಮ್ಮ ಪೇಮೆಂಟ್ ಡೇಟು ನೆಕ್ಸ್ಟ್ ಮಂತ್ 6ನೇ ತಾರೀಕು ಇರುತ್ತೆ. ಸೊ ಇಷ್ಟೇ, ನಿಮ್ಮ ಬಿಲ್ಲಿಂಗ್ ಡೇಟ್ನ 20 ದಿನಗಳ ನಂತರ ನಿಮ್ಮ ಪೇಮೆಂಟ್ ಡೇಟ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ ನಾನು ಬಿಲ್ಲಿಂಗ್ ಡೇಟ್ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದೆ ಅಂದರೆ, ಈ ತಿಂಗಳು 15ನೇ ತಾರೀಕು ಆದ ನಂತರ ನೀವೇನಾದರೂ ಖರ್ಚು ಮಾಡಿದರೆ, ಪರ್ಚೇಸ್ ಮಾಡಿದರೆ, ಅಂದರೆ ಎಕ್ಸಾಂಪಲ್ಗೆ 16, 17, 20, 25 ಈ ರೀತಿ ಡೇಟ್ಗಳಲ್ಲಿ ನೀವೇನಾದರೂ ಖರ್ಚನ್ನು ಮಾಡಿದರೆ, ಆ ಖರ್ಚು ಮಾಡಿರ್ತಕ್ಕಂಥ ಹಣದ ಬಿಲ್ಲು ನೆಕ್ಸ್ಟ್ ಮಂತ್ 15ನೇ ತಾರೀಕು ನಿಮ್ಗೆ ಬರುತ್ತೆ. ಸೊ ಅಲ್ಲಿಂದ ನಿಮಗೆ ಬಿಲ್ಲನ್ನು ತುಂಬೋಕೆ 20 ದಿನ ಟೈಮಿಂಗು, ಅಂದರೆ ಮೊದಲು ನೀವು ಖರ್ಚು ಮಾಡಿದಾಗಿನಿಂದ ಹಿಡ್ಕೊಂಡು ಅಲ್ಲಿ ಬಿಲ್ ಬರೋಕ್ಕೆ ಒಂದು 25ರಿಂದ 30 ದಿನ ಟೈಮ್ ಹಿಡಿತು, ಮತ್ತು ಬಿಲ್ ಬಂದ ನಂತರ ನಿಮಗೆ 20 ದಿನಗಳ ಟೈಮ್ ಸಿಗುತ್ತೆ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು 45ರಿಂದ 50 ದಿನ ನಿಮಗೆ ಸಿಗುತ್ತೆ. ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, 13, 14ನೇ ತಾರೀಕಿನಲ್ಲಿ ಶಾಪಿಂಗ್ ಮಾಡಿಬಿಡ್ತಾರೆ. ಸೊ ಅದೇನಾಗ್ಬಿಡುತ್ತೆ, 15ನೇ ತಾರೀಕಲ್ಲೇ ನಿಮಗೆ ಬಿಲ್ ಬಂದುಬಿಡುತ್ತೆ. ಸೊ ಅಲ್ಲಿಂದ ನಿಮಗೆ 20 ದಿನ ಮಾತ್ರ ನಿಮಗೆ ಟೈಮಿಂಗ್ ಸಿಗುತ್ತೆ ಬಿಲ್ನ ರೀಪೇಮೆಂಟ್ ಮಾಡೋಕ್ಕೆ. ಸೊ 13, 14ನೇ ತಾರೀಕಲ್ಲಿ ನೀವು ಪರ್ಚೇಸ್ ಮಾಡ್ಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ, ಆದರೆ ನೀವು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡಂಗಾಗಲ್ಲ. ಸೊ 14ನೇ ತಾರೀಕು, 13ನೇ ತಾರೀಕು ಈ ರೀತಿ ಡೇಟ್ಗಳಲ್ಲಿ ನೀವೇನಾದ್ರು ತೊಗೊಳೋರಿದ್ರೆ ಜಸ್ಟ್ 1 ಡೇ ಅಥವಾ 2 ಡೇಸನ್ನು ಪುಷ್ ಮಾಡಿ. ಸೊ 15ನೇ ತಾರೀಕು ಏನಾದರೂ ತೊಗೊಂಡ್ರೆ ನಿಮಗೆ ನೆಕ್ಸ್ಟ್ ಮಂತ್ 15ನೇ ತಾರೀಕಲ್ಲಿ ಬಿಲ್ಲಿಂಗ್ ಬಿಲ್ ಬರುತ್ತೆ. ಸೊ ಅಲ್ಲಿಂದ ಮತ್ತೆ 20 ದಿನ ಟೋಟಲ್ ಆಗಿ ನಿಮಗೆ 50 ದಿನ ಟೈಮ್ ಸಿಗುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಟಾಪಿಕ್ಸನ್ನು ಸರಿಯಾಗಿ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡಂಗಾಗುತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ ತೊಗೊಳ್ಬೇಕೋ ಬೇಡವಾ ಅನ್ನೋ ವಿಚಾರಕ್ಕೆ ಬಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಖರ್ಚು ಮಾಡಿದ ಹಣವನ್ನು ಸಮಯಕ್ಕೆ ಸರಿಯಾಗಿ ತುಂಬ್ತೀನಿ ಅನ್ನೋದಾದರೆ ಕ್ರೆಡಿಟ್ ಕಾರ್ಡ್ ನಿಮಗೆ ಒಳ್ಳೆ ಆಪ್ಷನ್. ಯಾಕಂದರೆ 50 ದಿನಗಳವರೆಗೆ ವಿದೌಟ್ ಇಂಟ್ರೆಸ್ಟು ನಿಮಗೆ ದುಡ್ಡು ಸಿಗುತ್ತೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಆದರೆ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ, ಡ್ಯೂವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪೇಮೆಂಟ್ನ ವಿಚಾರಕ್ಕೆ ಬಂದರೆ ಕೆಲವೊಂದಷ್ಟು ಬ್ಯಾಂಕ್ಗಳಲ್ಲಿ SBI, ಕೆನರಾ ಈ ರೀತಿ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಡೆಬಿಟ್ ಫೆಸಿಲಿಟಿ ಇರುತ್ತೆ. ನೀವು ಖರ್ಚು ಮಾಡಿದ ಹಣ ಪೇಮೆಂಟ್ ಡೇಟ್ ದಿನ ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ. ಇನ್ನೂ ಕೆಲವೊಂದಷ್ಟು ಕ್ರೆಡಿಟ್ ಕಾರ್ಡ್ಗಳಿಗೆ ಪೇಮೆಂಟ್ ಡೇಟ್ ದಿನ ಅಥವಾ ಮುಂಚೆ, ಅದಕ್ಕಿಂತ ಮುಂಚೆ ನೀವೇ ಮ್ಯಾನುವಲ್ ಆಗಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ನವರು ವರ್ಷಕ್ಕೆ 400ರಿಂದ 500 ರೂಪಾಯಿ AMC ಚಾರ್ಜ್ ಅಂತ ಕಟ್ ಮಾಡ್ತಾರೆ. ಇನ್ನೂ ಕೆಲವೊಂದಷ್ಟು ಕ್ರೆಡಿಟ್ ಕಾರ್ಡ್ಗಳಿಗೆ 8,000ರಿಂದ 12,000 ರೂಪಾಯಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ಅದರಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಕೂಡ ಅಷ್ಟೇ ಇರುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ, ಅದು ಕೂಡ ತುಂಬ ಶೀಘ್ರದಲ್ಲೇ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.